ओम श्री गुरुभ्यो नमः हरि ओम। प्रश्न अष्टमंगल प्रश्न अदर तांबूल प्रश्न विचार बरतदे। सो तांबूल प्रश्न अंतंदाग ई तांबूल अथवा विळ्येदेले तूतु अथवा होल ಅದನ್ನ ಪೂರ್ವಿಕರ ದೋಷ ಇದ್ದರೆ ಮಾತ್ರ ಅದು ತೂತಾಗಿರುತ್ತೆ, ನಾಗರ ದೋಷ ಇದ್ದರೆ ಎಲೆ ತೂತಾಗಿರುತ್ತೆ, ನಾಗರ ಭೂಮಿಯನ್ನು ಹಾಳು ಮಾಡಿದರೆ ತಾಂಬೂಲದಲ್ಲಿ ತೂತಿರುತ್ತೆ, ಒಂದು ಬಿಲದ ರೀತಿಯಾಗಿರುತ್ತದೆ. ಇನ್ನು ಎರಡನೇ ವಿಚಾರ, ತಾಂಬೂಲ ವಿಳಿದೆಲೆ ಹರಿದಿದ್ರೆ ಅಥವಾ ಅರ್ಧ ಅರ್ಧ ಏನಾದರೂ ಚೂರಾಗಿದ್ದರೆ ನೆಂಟರಿಷ್ಟರಲ್ಲಿ ಜಗಳ, ಮನಸ್ತಾಪ, ಕುಟುಂಬದಲ್ಲಿ ಜಗಳ, ಆಸ್ತಿ ಹಣಕಾಸಿನ ವಿಚಾರವಾಗಿ ಕಲಹ, ಧನನಷ್ಟ ಅನ್ನು ಹೇಳುತ್ತೆ ಆ ಎಲೆ ಅರಿದಿದ್ದರೆ. ಇನ್ನು ಮೂರನೇ ವಿಚಾರ, ಎಲೆಯ ಮೇಲ್ಭಾಗದಲ್ಲಿ ಏನಾದರೂ ತೂತಿದ್ದರೆ ಅದು ದೈವದ ತೊಂದರೆಯ ಸಂದೇಶ. ಇನ್ನು ನಾಲ್ಕನೇದು, ಎಲೆಯ ದಕ್ಷಿಣ ಭಾಗದಲ್ಲಿ ಏನಾದರೂ ತೂತಿದ್ರೆ ಅದು ಅಗ್ನಿಗೆ ಸಂಬಂಧಪಟ್ಟಂಥ ಬಾಧೆ, ಗರ್ಭಿಣಿ ಸ್ತ್ರೀಯ ಶಾಪ, ಪ್ರೇತ ಶಾಪವನ್ನು ಹೇಳುತ್ತದೆ. ಇನ್ನು ಎಲೆಯ ಕೆಳಭಾಗದಲ್ಲಿ ತೂತಿದ್ದರೆ ನೀರು, ಕೆರೆ, ಬಾವಿ ಇವುಗಳಿಂದ ಜಲಮೃತ್ಯುವನ್ನು ಹೇಳುತ್ತದೆ. ಇನ್ನು ಮುಂದಿನ ವಿಚಾರ, ಎಲೆಯ ಮಧ್ಯಭಾಗದಲ್ಲಿ ತೂತಿದ್ರೆ ಆಕಾಶದಲ್ಲಿ ಮೃತ್ಯು, ಅದನ್ನ ಸೂಚನೆ ಕೊಡುತ್ತೆ. ಇನ್ನು ಆ ತಾಂಬೂಲದ ಎಲೆಯ ಉತ್ತರ ಭಾಗದಲ್ಲಿ ತೂತಿದ್ದರೆ ಅರಿದಿದ್ದರೆ ವಾಸ ಮಾಡತಕ್ಕಂಥ ಸ್ಥಳ ಹಾಗೂ ಪಿತೃದೋಷವನ್ನು ಹೇಳುತ್ತೆ. ಹೀಗೆ ಕೆಲವು ವಿಚಾರಗಳನ್ನು ತಾಂಬೂಲ ಪ್ರಶ್ನೆಯಲ್ಲಿ ನಾವು ಅಷ್ಟಮಂಗಲ ಹಾಕುವಾಗ ಕಂಡುಕೊಂಡು ಅದರ ಸೂಚನೆ ಮೇರೆಗೆ ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ಕೆಲವು ವಿಶೇಷ ಪ್ರಶ್ನೆಗಳಲ್ಲಿ ಈ ಪ್ರಶ್ನಕರ್ತನು ದೈವಜ್ಞನಿಗೆ ತಂದುಕೊಡತಕ್ಕಂಥ ಆ ವಿಳ್ಯದೆಲೆಯನ್ನು ತಗೊಂಡುಕೊಂಡು ದ್ವಾದಶ ಭಾವ ಸಂಬಂಧವಾಗಿ ಎಲೆಗಳ ಸಹಿತ ಒಟ್ಟು ವಿಳಿದೆಲೆಯನ್ನು, ಎಲ್ಲ ವಿಳಿದೆಲೆಗಳನ್ನು ಕೂಡಿಸಿ ಅದರನ್ನು ಎರಡರಿಂದ ಗುಣಿಸಿ ಬಂದ ಮೊತ್ತವನ್ನು ಪುನಃ ಐದರಿಂದ ಗುಣಿಸಿ ಅದಕ್ಕೆ ಒಂದನ್ನು ಕೂಡಿಸಿ ಏಳರಿಂದ ಭಾಗಿಸಬೇಕು. ಇನ್ನೊಂದ್ಸರಿ ಹೇಳೋದಾದರೆ, ಪ್ರಶ್ನಕರ್ತನು ದೈವಜ್ಞನಿಗೆ ತಂದುಕೊಡತಕ್ಕಂಥ ವಿಳೆದೆಲೆಯನ್ನು ಒಟ್ಟುಗೂಡಿಸಿ ಎರಡರಿಂದ ಗುಣಿಸಿ ಆ ಬಂದ ಮೊತ್ತವನ್ನು ಪುನಃ ಐದರಿಂದ ಗುಣಿಸಿ ಒಂದನ್ನು ಸೇರಿಸಿ ಏಳರಿಂದ ಭಾಗಿಸಿ ಬಂದ ಶೇಷವನ್ನು ನಾವು ಒಂದು ಆದರೆ ಶೇಷ ಒಂದು ಉಳಿದ್ರೆ ಅದಕ್ಕೆ ಚಂದ್ರೋದಯ ಅಂತ ಹೆಸರು, ಮೂರಾದರೆ ಕುಜೋದಯ ಅಂತ ಹೆಸರು, ನಾಲ್ಕಾದರೆ ಬುಧೋದಯ ಅಂತ ಹೆಸರು, ಐದಾದರೆ ಗುರು ಅಂತ, ಆರು ಶುಕ್ರ, ನಿಶೇಷವಾದರೆ ಶನಿ ಉದಯ. ಹೀಗೆ ನಾವು ಅಷ್ಟಮಂಗಲದ ಸಂಖ್ಯೆ ಏನು ಹೇಳ್ತೀವಿ. ಮತ್ತೊಂದು ಹೇಳಬೇಕಾದ್ರೆ, ಶೇಷ ಒಂದಾದರೆ ಅದಕ್ಕೆ ಚಂದ್ರೋದಯ ಅಂತ ಹೆಸರು, ಮೂರಾದರೆ ಕುಜೋದಯ ಅಂತ, ನಾಲ್ಕಾದರೆ ಬುಧ ಅಂತ, ಐದು ಗುರು, ಆರು ಶುಕ್ರ, ಏನೂ ಸಂಖ್ಯೆ ಬರಲಿಲ್ಲ ಅಂದರೆ ಅದಕ್ಕೆ ಶನಿ ಅಂತ ಹೆಸರು. ಹೀಗೆ ಬಂದಂಥ ಸಂಖ್ಯೆಯನ್ನು ನಾವು ಯಾವ ಸಂಖ್ಯೆ ಬಂದಿದೆಯೋ ಆ ಸಂಖ್ಯೆಗೆ ಸಂಬಂಧಪಟ್ಟ ಗ್ರಹ ಯಾವುದು, ಆ ಗ್ರಹಗಳನ್ನು ನಾವು ಗಮನಕ್ಕೆ ತೆಗೆದುಕೊಂಡು ಆ ಗ್ರಹನು ತತ್ಕಾಲ ಪ್ರಶ್ನೆಯಲ್ಲಿ ಯಾವ ರಾಶಿಯಲ್ಲಿ
ಎಷ್ಟು ಬಲವಾಗಿದನೋ ಅದರ ಮೇಲೆ ನಾವು ಫಲವನ್ನು ಹೇಳಬೇಕು. ಯಾವ ಗ್ರಹದ ಸಂಖ್ಯೆ ಬಂದಿರುತ್ತೋ ಆ ಗ್ರಹವನ್ನು ಲಗ್ನ ಮಾಡಿಕೊಂಡು ಅಲ್ಲಿಂದ 12 ಭಾವಗಳ ಚಿಂತನೆಯನ್ನು ಮಾಡಬೇಕು. ಇದಕ್ಕೆ ಗ್ರಹೋದಯ ಅಂತ ಹೆಸರು ತಾಂಬೂಲ ಪ್ರಶ್ನೆಯಲ್ಲಿ. ಈ ಮೇಲೆ ಹೇಳಿದಂತಹ ತಾಂಬೂಲ ಪ್ರಶ್ನದಲ್ಲಿ ಏನಾದರೂ ರವಿ ಉದಯ ಆಗಿದ್ರೆ ಅದು ದುಃಖ ಪ್ರಾಪ್ತಿ ಅಂತ, ಚಂದ್ರೋದಯ ಆಗಿದ್ರೆ ಸುಖಲಾಭ ಅಂತ, ಕುಜೋದಯ ಆಗಿದ್ದರೆ ಕಲಹ ಜಗಳ ಅಂತ, ಬುಧ ಗುರು ಉದಯ ಆಗಿ ಬಂದರೆ ಧನಪ್ರಾಪ್ತಿ ಅಂತ, ಶುಕ್ರೋದಯವಾಗಿದ್ದರೆ ಅಖಿಲಾರ್ಥ ಸಿದ್ಧಿ ಎಲ್ಲವೂ ಸಿದ್ಧಿ ಆಗುತ್ತೆ ಅಂತ, ಶನಿ ಉದಯವಾಗಿದ್ದರೆ ಆಯುಷು ಮೃತ್ಯು ಭಯ ಅಂತ ಹೇಳಬೇಕು. ಇದಲ್ಲದೆ ಆ ಗ್ರಹೋದಯ ಲಗ್ನದಿಂದ ಎಲ್ಲ 12 ಭಾವಗಳನ್ನು ಚಿಂತೆ ಮಾಡಿ ನಾವು ಫಲವನ್ನು ಹೇಳಬಹುದು ಅಂತ ತಾಂಬೂಲ ಪ್ರಶ್ನೆಯಲ್ಲಿ ನಮಗೆ ಒಂದು ವಿಚಾರವನ್ನು ಅದು ತೋರಿಸ್ಕೊಡುತ್ತೆ. ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭ ಆಗಲಿ. ನಮಸ್ಕಾರ.